ಸರಿ ಕುಡ್ಕೊಂಡು ಮಲ್ಕೊಂಡ ಕಾಲಜಂಗನ ಪ್ರವೇಶ ಅಲ್ಲಿ ಚಂಡೆ ಇತ್ತು ನನಗೆ ಸ್ವಲ್ಪ ಗೊತ್ತಿದ್ರೆ ಇದನ್ನ ಹಾಕೊಂಡು ನಾನು ಬಾರಿಸಿದ್ದೆ ಅಲ್ಲ ಕಿಟ್ಟ ಕಿಟ್ಟ ತಕ್ಕ ತೋದಿ ನಕ್ಕ ದಿಪು ತಕ್ಕ ತಿನ್ನ ಕಿಟ್ಟತಗ ದೀಂ ತಿನ್ನ ಕಿಟ್ಟತಗ ದೀಂ ತಿನ್ನ ಕಿಟ್ಟತಗ ದೀಂ ಇದೆ ಆದಿ ತಾಳವನ್ನೇ ಕೊಡ್ತಾರೆ ಯಕ್ಷಗಾನದ ಮೊದಲ ಅಧಿವಾಸ ತಕ್ಕ ದಿನ ದೀಂ ತಕ್ಕ ದಿನ ದೀಂ ಯಾಕಲ್ಲ ನಮಸ್ಕಾರ ಅಂಬಿಯರ್ ನಮಸ್ತೆ ಡಾಕ್ಟರ್ ಕೆ ಎಂ ರಾಘವನ್ ಅಂಬಿಯರ್ ಎಂಬ ಹೆಸರಿನಿಂದ ಯಕ್ಷಗಾನದಲ್ಲಿ ಪತ್ರಿಕಾ ವ್ಯವಸಾಯದಲ್ಲಿ ಸಂಸ್ಕೃತಿ ವಿಮರ್ಶೆಯಲ್ಲಿ ತುಂಬ ಹೆಸರು ಮಾಡಿದವರು ಯಕ್ಷಗಾನದ ವಿವಿಧ ಅಂಗಗಳಲ್ಲಿ ವೇಷ ನಾಟ್ಯ ಶಿಕ್ಷಣ ಪ್ರಯೋಗ ಸಂಘಟನೆ ಸಂಶೋಧನೆ ಇದರಲ್ಲಿ ಒಂದು 40 ವರ್ಷ ದುಡಿದಿದ್ದಾರೆ ಪ್ರಸಂಗಗಳನ್ನು ಬರೆದಿದ್ದಾರೆ ಮತ್ತು ಪ್ರಸಂಗ ರಚನೆಯಲ್ಲಿ ವಿಶೇಷವಾಗಿ ಅಮರೇಂದ್ರ ಪದವಿಜಯಿ ಪ್ರಸಂಗದ ಮೂಲಕ ಪ್ರಸಂಗದಲ್ಲಿ ಕೂಡ ಪಾತ್ ಬ್ರೇಕಿಂಗ್ ಮಾಡಿದವರು ನಿಮಗೆ ಮುಖ್ಯವಾಗಿ ಯಕ್ಷಗಾನದ ಆಸಕ್ತಿ ಬೆಳೆದ ಕ್ರಮ ಹೇಗೆ ಆ ಕಾಲದಲ್ಲಿ ಯಕ್ಷಗಾನ ಪ್ರಧಾನವಾದಂತ ಮನೋರಂಜನಾ ಮಾಧ್ಯಮ ಆಗಿತ್ತು ನಾವು ಇದ್ದದ್ದು ನೀರೆ ಬೈಲೂರು ಅಂತ ಒಂದು ಸಣ್ಣ ಹಳ್ಳಿ ಅದು ಅಲ್ಲಿ ಸಿನಿಮಾದ ಸಿನಿಮಾ ಇರಲಿಲ್ಲ ಆಕ್ಚುಲಿ ಆಗ ನಮಗೆ ಈ ತಾಳಮಡಲೆ ಮತ್ತು ಆಟ ಇದೆ ಮುಖ್ಯವಾದ ಮನೋರಂಜನೆ ನಮ್ಮ ಮನೆ ಪಕ್ಕದಲ್ಲೇ ಆಟ ಬಯಲಾಟ ಆಗಿದ್ರೆ ಪಕ್ಕದಲ್ಲೇ ಅದು ಹಾಗೆ ಸಣ್ಣ ಪ್ರಾಯದಲ್ಲಿ ಅಲ್ಲಿ ಆಟ ನೋಡ್ಲಿಕ್ಕೆ ಹೋಗೋದು ಇನ್ನು ಅದೇ ಮೈದಾನದಲ್ಲೇ ನಾಟಕ ಆಡ್ತಾ ಇದ್ರು ಸರ್ಕಸ್ ಹಾಕ್ತಾ ಇದ್ರು ಈ ಎಲ್ಲದರಲ್ಲೂ ಹೆಚ್ಚು ನಮ್ಮನ್ನು ಎಳೆದದು ಯಕ್ಷಗಾನ ಅದಕ್ಕೆ ಒಂದು ಹಿನ್ನೆಲೆ ಕಾರಣ ಏನಂದರೆ ನನ್ನ ತಂದೆಯವರಿಗೆ ಹೆಚ್ಚಾಗಿ ಈ ರಾಮಾಯಣ ಮಹಾಭಾರತದ ಹೆಚ್ಚಿನ ಒಲವಿತ್ತು ಅವರು ಮಲಯಾಳಂ ನಮ್ಮ ಮಾತೃಭಾಷೆ ಮಲಯಾಳಂ ಮಲಯಾಳಂ ಭಾರತವನ್ನು ಆಮೇಲೆ ರಾಮಾಯಣ ಇದೆಲ್ಲ ಪಾರಾಯಣ ಮಾಡಿತ್ತು ಅದಕ್ಕೆ ಅವರಿಗೆ ಅನುಕೂಲವಾಗಿ ಸ್ಥಳೀಯವಾಗಿ ಸಿಕ್ಕಿದ ಮನೋರಂಜನೆ ಯಕ್ಷಗಾನ ತಾಳ ಬಂದಿ ಮತ್ತು ಆಟ ಅವರೊಟ್ಟಿಗೆ ನಾವು ಹೋಗೋದು ಹಾಗೆ ಅದರಲ್ಲಿ ವಿಶೇಷವಾದಂಥ ಒಂದು ಒಲವು ಅಭಿರುಚಿ ಮೂಡಿತು ನೀವು ಕಾರ್ಕಳಕ್ಕೆ ಹೋದ ಮೇಲೆ ಕಾರ್ಕಳದ ವೆಂಕಟರಮಣ ಯಕ್ಷಗಾನ ಸಂಘದಲ್ಲಿ ಅದು ಬೆಳೆಯಿತು ಅಲ್ಲಿ ಕಲಾವಿದನಾಗಿ ಅಲ್ಲಿ ಸೇರ್ಪಡೆ ಹೊಂದಿದೆ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡಿದ್ವಿ ನಾವು ಮೊದಲು ಹಾಗೆ ನೋಡಿದರೆ ಅರ್ಥಗಾರಿಕೆಯೇ ಯಕ್ಷಗಾನದ ಮೊದಲ ಅಭ್ಯಾಸ ಹಿಂದೆ ನಮ್ಮಲ್ಲಿ ಐಗಳ ಮಠ ಇದ್ದದ್ದು ಈ ಮಾಡರ್ನ್ ಸ್ಕೂಲಿಂಗ್ ಬರಬೇಕಾಗಿದ್ದರೆ ಐಗಳ ಮಠದಲ್ಲಿ ಮಾಡ್ತಾ ಇದ್ದ ಪಾಠ ಪ್ರವಚನ ಏನಂದರೆ ಯಕ್ಷಗಾನ ಪ್ರಸಂಗ ಯಕ್ಷಗಾನ ಪ್ರಸಂಗವನ್ನು ಬರೀಬೇಕು ಓದಬೇಕು ಅದಕ್ಕೆ ಅರ್ಥ ಹೇಳಬೇಕು ಅದು ಒಂದು ಹಂತ ಒಟ್ಟಿಗೆ ಗಣಿತ ಇತ್ಯಾದಿಯಲ್ಲೇ ಇತ್ತು ಕಲಿಸಲಿಕ್ಕೆ ಹೈಯರ್ ಸ್ಟಡಿ ಅಂದರೆ ಕುಮಾರವ್ಯಾಸನ ಓದೋದು ಗದುಗು ಭಾರತ ಇದು ಜೈಮಿನಿ ಲಕ್ಷ್ಮಿ ಜೈಮಿನಿ ಅಂತ ಹೇಳಿದ್ರೆ ಅದು ಹೈಯರ್ ಸ್ಟಡೀಸ್ ಅದು ಬಹಳ ಕಠಿಣ ಅಂತ ಲೆಕ್ಕ ಜೈಮಿನಿ ಬಲ್ಲವ ಅಂದರೆ ವ್ಯುತ್ಪನ್ನ ವ್ಯುತ್ಪನ್ನ ಅಂತ ಲೆಕ್ಕ ದೊಡ್ಡ ಅಭ್ಯಾಸ ಇದು ಆಗಿನ ಕ್ರಮ ಅದೇ ಥರ ಈ ಹಾರಾಡಿ ರಾಮನಂತಹ ದೊಡ್ಡ ದೊಡ್ಡ ವೇಷಧಾರಿಗಳು ಕೂಡ ಪ್ರಾರಂಭದಲ್ಲಿ ಐಗಳ ಮಠದಲ್ಲಿ ಈ ಯಕ್ಷಗಾನ ಪಾಠವನ್ನು ಹೇಳಿಸ್ಕೊಂಡವರು ಅವರು ಕಲಿತು ಅವರು ಸಾಮಾನ್ಯ 10-12-15 ವರ್ಷ ಆದ ಕೂಡಲೇ ಅವರು ಮತ್ತೆ ಅಭ್ಯಾಸ ಮಾಡಿ ಅದು ಕುಣಿತ ಕಲಿತಾರೆ ಮತ್ತು ಪಾತ್ರಾಭಿನಯ ಮಾಡ್ತಾರೆ ಹಾಗಾಗಿ ಆ ದೃಷ್ಟಿಯಲ್ಲಿ ನನ್ನ ಯಕ್ಷಗಾನ ಅರ್ಥಗಾರಿಕೆ ಅನ್ನೋದು ಕ್ರಮಾಗತವಾಗಿ ಇದೆ ಅಂತ ನೀವು ಅರ್ಥಗಾರಿಕೆಯಲ್ಲಿ ಬಂದು ಭಗವತಿಗೆಯನ್ನು ಕಲಿತು ಪ್ರಸಂಗ ನಿಮಗೆ ಹಿಮ್ಮೇಳದಲ್ಲಿ ಹೆಚ್ಚು ಆಸಕ್ತಿ ಬೆಳೀಲಿಕ್ಕೆ ಮುಂದೆ ಹಿಮ್ಮೇಳದಲ್ಲೇ ನೀವು ರಿಸರ್ಚ್ ಮಾಡುವಲ್ಲಿವರೆಗೆ ಬೆಳೀಲಿಕ್ಕೆ ಕಾರಣ ಏನು ಅದು ಒಂದನೇ ಏನಂತ ಹೇಳಿದ್ರೆ ಅದು ಸಣ್ಣ ಪ್ರಾಯದಲ್ಲಿದ್ದ ಒಂದು ಇಂಪ್ರೆಷನ್ ಒಂದು ಆಟದಲ್ಲಿ ಏನಾಯ್ತಂದ್ರೆ ನನಗೆ ಈ ಚಂಡೆಯನ್ನು ನೋಡು ಬಹಳ ಖುಷಿ ಚಂಡೆ ಬಾರ ಎಲ್ಲ ಸಾಮಾನ್ಯ ಸಣ್ಣ ಮಕ್ಕಳಿಗೆ ಚಂಡೆ ಸೆಳೀತದೆ ಒಂದು ದಿವಸ ಅವನು ಸರಿ ಕುಡ್ಕೊಂಡು ಮಲ್ಕೊಂಡ ಕಾಲಜಂಗನ ಪ್ರವೇಶ ಅಲ್ಲಿ ಚಂಡೆ ಇತ್ತು ನನಗೆ ಸ್ವಲ್ಪ ಗೊತ್ತಿದ್ರೆ ಇದನ್ನ ಹಾಕೊಂಡು ನಾನು ಬಾರಿಸಿದ್ದೆ ಅಲ್ಲ ಅಂತ ಅಷ್ಟು ನನಗೆ ಆಸೆ ಆಯ್ತು ಅದು ಬರ್ತದೆ ಅದ್ರ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಅಲ್ಲಿ ಸಂದರ್ಭ ಇದೆ ಚಂಡೆ ಇದೆ ಬಾರಿಸ್ಲಿಕ್ಕೆ ಗೊತ್ತಿಲ್ಲ ಇದು ಹೇಗಾದರೂ ಮಾಡಿ ನಾನು ಕರಗತ ಮಾಡಲೇಬೇಕು ಅನ್ನುವಂತಹ ಒಂದು ಆ ಒಂದು ಒಳಗಿನಿಂದ ಸಣ್ಣ ಮಗುವಿನ ಮನಸ್ಸಲ್ಲಿದ್ದ ಒಂದು ಆ ಒಂದು ಆವೇಶ ಆಗ್ರಹ ಮುಂದೆ ಬಹುಶಃ ನನ್ನ ಹಿಮ್ಮೇಳದ ಕಡೆಗೆ ತಗೊಂಡೋಗಿರ್ಬೋದು ಆದರೆ ಈ ಮಧ್ಯೆ ಅರ್ಥಗಾರಿಕೆಯಲ್ಲಿ ಮುಂದುವರೆದ ಹೋದ ಹಾಗೆ ಅಲ್ಲಿ ಬೇರೆ ಬೇರೆ ಕೆಲವು ಶಕ್ತಿಗಳು ಕೆಲಸ ಮಾಡಿದ್ರು ಉತ್ತಮ ಅರ್ಥಗಾರಿಕೆ ಆಗಬೇಕಾಗಿದ್ರೆ ಅವನು ಪದ್ಯ ಹಾಡಬೇಕು ಹಾಡಿ ಎತ್ತುಗಡೆ ಮಾಡಬೇಕು
ಗೊತ್ತಿರಬೇಕು. ಭಾಗವತರೊಂದಿಗೆ ಹಂಚಿಕೊಂಡು ಹಾಡುವಂಥದ್ದು ನಾವು ನೋಡಿದ್ರು, ಅಂತ ಮಾಡೆಲ್ಗಳು ನಮ್ಮಲ್ಲಿ ಇದ್ದವು. ಆ ಥರ ಆಗಬೇಕಾದ್ರೆ ಅದು ಕಲಿಯಲೇಬೇಕು ಪದ್ಯ. ಈಗ ಉತ್ತರ ಕನ್ನಡದ ಪದ್ಧತಿಯಲ್ಲಿ ಅಲ್ಲಿ ತಾಳಮದ್ಲೆ ಕಲಿಬೇಕಾಗಿದ್ರೆ ಮೊದಲು ಹಾಡುಗಾರಿ ಕಲಿಸಿದ್ರಂತೆ. ಅದು ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಬರೆದಿದ್ದಾರೆ, ಅವರ ಥೀಸಿಸ್ನಲ್ಲಿ ಉಂಟದು. ಅದು ಸರಿಯಾದ ಕ್ರಮ. ಮೊದಲು ಪದ್ಯ ಹಾಡೋದು, ಅದರ ಅರ್ಥ ಹೇಳೋದು, ಅರ್ಥ ಮಾಡಿಕೊಳ್ಳೋದು, ಆಮೇಲೆ ಅದನ್ನು ವಿವರಿಸೋದು, ಇದು ಸರಿಯಾದ ಕ್ರಮ. ಆ ಥರ ಹಿಮ್ಮೇಳದಲ್ಲಿ ಕೂಡ ಅಂದರೆ ಮತ್ತೆ ಆ ಸಂಘದಲ್ಲಿ ಒಬ್ಬರು ಮರಲೆಗಾರರು ನಮ್ಮ ವಾಮನ ಮಾಸ್ಟರ್ ತಮ್ಮ ವಿಠಲ್ ಪ್ರಭು ಅವರು ಮರಲೆ ಬಾರಿಸು. ಅವರಿಗೆ ಭಾಗವತ ಬರುವ ತಡ ಆಗ್ತದೆ, ಅವ್ರಿಗೆ ಯಾರಾದರೂ ತಾಳ ಹಾಕಬೇಕು, ಅದಕ್ಕೆ ನನ್ನನ್ನು ಕೂರಿಸಿ ತಾಳ ಹೇಳಿಕೊಟ್ರು ಹೀಗೆ ಬಾರಿಸಿ ಅಂತ. ಖಾಲಿ ತಾಳ ಹೊಡೆದು ಮಾತ್ರ ನಾನು, ಅವರು ಬೇರೆ ಬೇರೆ ನಡೆಗಳನ್ನು ಬಾರಿಸಾ ಇರ್ತಾರೆ. ಹೀಗೆ ಬೇರೆ ಬೇರೆ ತಾಳಗಳು ಬಂದು ಕಲಿಸಿದ್ದು ವಿಠಲ್ ಪ್ರಭು. ವಿಠಲ್ ಪ್ರಭು ಹೌದು. ಆಮೇಲೆ ನಿಮಗೆ ಪದ್ಯ ಕೇಳಿ ಗೊತ್ತುಂಟಲ್ವಾ, ಸಾಧಾರಣ ಅಂದಾಜಿ ಹಾಡಿ ಅಂತ ಹೇಳೋರು, ಹಾಡಲಿಕ್ಕೆ ಶುರು ಮಾಡಿದ್ರು. ಅವ್ರದ್ದು ಅದಕ್ಕೂ ಅವ್ರದ್ದೇ ಮಾರ್ಗದರ್ಶನ. ಮುಂದೆ ಆ ವಿಭಾಗದಲ್ಲಿ ಹೆಚ್ಚು ನನ್ನ ಮನಸ್ಸು ಉಡುಪಿಗೆ ಬಂದ ಮೇಲೆ ಗಟ್ಟಿ. ಆದ್ರೆ ಭಾರತದಲ್ಲಿ ಇರುವಾಗಲೇ ಸಾಣೂರು ಅಂತ ಶ್ರೀಧರ ಪಾಂಡ್ಯ, ಅದನ್ನು ನಾನು ಮರಿಬಾರದು. ಶ್ರೀಧರ ಪಾಂಡ್ಯವರಂತ ನನ್ನ ಸ್ನೇಹಿತರು ಒಬ್ರು ಅಲ್ಲಿ ಒಂದು ಸಂಘ ಮಾಡ್ತಾ ಇದ್ರು. ಅವರು ಯಕ್ಷಗಾನ ತರಬೇತಿ ಮಾಡ್ತಾರೆ, ನಾವು ಅದೇ ಸಂಘದಲ್ಲಿ ಕೆಲಸ ಮಾಡಿದ್ವಿ. ಜೋಶಿವರದಲ್ಲಿ ವೇಷ ಮಾಡಿದ್ದಾರೆ, ನಾವು ಇವ್ರು ಬಹಳ ಕಾಲ ಅಲ್ಲಿ ನಾವು ವೇಷ ಮಾಡ್ತಾ ಇದ್ವಿ. ಅಲ್ಲಿ ನಾಟ್ಯವನ್ನು ಕಲಿತೆ, ತೆಂಕು ಚೆಟ್ಟಿದ್ವಿ. ಅಲ್ಲಿಗೆ ಹಾಡುಗಾರಿಕೆ, ನಾಟ್ಯ, ಹಿಮ್ಮೇಳವಾದನೆ, ಚಂಡೆವಾದ. ಅಲ್ಲಿ ತರಬೇತಿಗೆ ಚಂಡೆ ನಾನೇ ಬಾರಿಸ್ಬೇಕು. ಅದೊಂದು ಬಹಳ ದೊಡ್ಡ ಅಡ್ವಾಂಟೇಜ್ ಆಯಿತು. ಚಂಡೆ ಬಾರಿಸೋದಕ್ಕೆ ನಾನು ಬೇರೆ ಬೇರೆ ಗುರುಗಳಿಂದ ಎಲ್ಲ ಅದನ್ನು ಸಂಗ್ರಹ ಮಾಡಿದೆ. ಯಾವ ರೀತಿಯಲ್ಲಿ ಮಾಡಬೇಕಂತ ಅಷ್ಟು ಸುಲಭ ಇಲ್ಲ. ತೆಂಕುತಿಟ್ಟಿನ ಚಂಡೆ ಬಹುಶಃ ವಿಶ್ವದಲ್ಲೇ ಒಂದು ಅಮೋಘವಾದಂತಹ ಒಂದು ವಾದನ. ಬಗ್ಗೆ ನಿಮಗೆ ಅದರ ಆ ನಾದ ಸುಖ, ಆಮೇಲೆ ಅದರ ಝೇಂಕಾರ, ಬಾರಿಸೋ ರೀತಿಗಳು ಎಷ್ಟು. ನಾವು ಮೊದಲುಗಾರರೇ ಬರೋ ಬಾರಿಸೋದಕ್ಕೆ. ಬಡಗುತಿಟ್ಟಿನಲ್ಲಿ ಚಂಡೆಗೆ ಜನ ಬೇರೆ, ಮೊದಲೆ ಬೇರೆ. ತೆಂಕುತಿಟ್ಟಿನಲ್ಲಿ ಹಾಗಿಲ್ಲ, ಮೊದಲೆಗಾರನೇ ಚಂಡೆ ಬಾರಿಸೋ. ಮೊದಲೆಗಾರ ಅಂತ ಹೇಳುವುದೇ ಚಂಡೆಗಾರ. ಚಂಡೆ ಆದ ಬಾರಿಸಬಲ್ಲವನೇ ಇಡೀ ಮೊದಲೆಗಾರ ಅಂತ ಅರ್ಥ. ಅವನಿಗೆ ಮೊದಲೆಗಾರ ಅಂತ ಹೆಸರು. ಇಡೀ ಮೊದಲೆಗಾರ ಅಂದರೆ ಟೋಟಲ್ ಮೊದಲೆಗಾರ ಆಗಬೇಕಾಗಿದ್ರೆ ಅವನು ಚಂಡೆ ಬಾರಿಸ ಚಂಡೆ ಪರಿಣಿತನೇ ಆಗಬೇಕು. ಪರಿಣಿತನೇ ಆಗಬೇಕು. ಇಲ್ಲದ್ರೆ ಅವನಿಗೆ ಅರ್ಧ ಮಾತ್ರ, ಒತ್ತು ಮೊದಲೇ ಅಂತ ಅದಕ್ಕೆ ಹೆಸರು. ಬರೀ ಮೊದಲೇ ಬಾರಿಸ್ಬೋದು ಅಷ್ಟೇ. ಆ ದೃಷ್ಟಿಯಲ್ಲಿ ನನಗೆ ಹೆಚ್ಚಿನ ಪ್ರಯೋಜನ ಬೇರೆ ಬೇರೆ ಗುರುಗಳನ್ನು ನಾನು ಕಲಿತೆ, ಅದರ ಟೆಕ್ನಿಕ್ ಕಲಿತೆ. ಕೊನೆಗೂ ನಾನು ಅದರಲ್ಲಿ ಪಾರಂಭ ಮಾಡಿ ಬಡಗಿನ ಹೆಮ್ಮೇಳದ ಒಂದು ಪರಿಚಯವು ನಿಮಗಾಯಿತು. ಇಲ್ಲಿ ಉಡುಪಿ ಬಂದ ಮೇಲೆ ಇಲ್ಲಿ ಯಕ್ಷಗಾನ ಕೇಂದ್ರ ಸ್ಥಾಪನೆ ಆಯಿತು ಡಾಕ್ಟರ್ ಶಿವರಾಮ್ ಕಾರಂತರಿಂದ ಎಂ ಜಿ ಎಂ ಕಾಲೇಜಿನಲ್ಲಿ. ಅಲ್ಲಿ ನನಗೆ ಮೊದಲೇ ಪರಿಚಿತರಿದ್ದ ನೀಲಾ ರಾಮಕೃಷ್ಣಯ್ಯನವರು, ಹಿರಡ್ಕ ಗೋಪಾಲ್ ರಾಯರು ಅಲ್ಲಿ ಗುರುಗಳಾಗಿದ್ದರು. ಆ ಅಡ್ವಾಂಟೇಜ್ನಿಂದ ನಾನು ಅಲ್ಲಿ ಸೇರಿ ಒಂದು ಕ್ಲಾಸ್ ಕೂಡ ಆಗಿತ್ತು ಅಲ್ಲಿ. ಒಂದು 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 ವರ್ಷ ಮಾಡಿದ್ರು ಅವರು ಹವ್ಯಾಸಿಗಳಿಗೆ ಅಂತ ಹೇಳ್ಕೊಂಡು ಒಂದು ಪ್ರತ್ಯೇಕ ಒಂದು ಕ್ಲಾಸ್ ಮಾಡಿದರು. ಅದರಲ್ಲಿ ನಾನು ಭಾಗವತಿ ಕಲಿತೆ. ಮತ್ತು ಇವ್ರದ್ದು ನಿರಂತರವಾಗಿ ಇವ್ರ ಹತ್ರ ಬೇರೆ ಬೇರೆ ರಾಗ ಹೇಗೆ, ತಾಳ ಹೇಗೆ, ಒಂದು ಕ್ಲಾಸಿಕ್ ಆದ ಬೇಸ ಹಾಕಿದ್ದು ನನಗೆ ರಾಮಕೃಷ್ಣನವರು. ಅವರಿಗೆ ದಕ್ಷಿಣ ಸಂಗೀತ ಪರಿಚಯ ಇತ್ತು, ತಾಳದ ಪರಿಚಯ ಇತ್ತು. ಸೊ ನಾನು ನಿರಂತರವಾಗಿ ಆ ಅಭಿರುಚಿ ಮತ್ತು ಸಂಪರ್ಕ ಮುಂದುವರೆದ ನೀವು ಹೇಳಿಕೆ ಗೋಪಾಲರ ಆತ್ಮಕಥೆ ಮದ್ದಳೆಯ ಮಾಯಾಲೋಕ ಸೆಲೆಬ್ರೇಟೆಡ್ ಪುಸ್ತಕ ಅದನ್ನು ಬರೀಲಿಕ್ಕೂ ಕಾರಣ. ಆಮೇಲೆ ನಾವು ತೆಂಕುಚಿಟ್ಟಿನಲ್ಲಿ ಯಕ್ಷಗಾನ ಪರಿಷತ್, ಯಕ್ಷಗಾನ ನಾನು ಕಾರ್ಯದರ್ಶಿ ಆಗಿದ್ದೆ. ನಾನು ಮಂಡಿಸಿದ ಪ್ರಬಂಧ ಅದುವೇ ಬೇಸ್ ಆಗಿಟ್ಕೊಂಡು ಆ ದಿವಸ ಚರ್ಚೆ ಮಾಡಿದ್ರು. ತೆಂಕುತಿಟ್ಟಿನ ತಾಳ ಅಂದರೆ ಏನು ಅಂತ ಆ ದಿವಸ ಆವರೆಗೆ ತೋರಮಟ್ಟಿನ ಗ್ರಹಿಕೆ ಹೊರತು ಏಕಾಭಿಪ್ರಾಯ ಇಲ್ಲ ಇವರೊಳಗೆ, ಆ ಕಾರ್ಯಕ್ರಮದಲ್ಲೂ ಆಗಲಿಲ್ಲ. ಅದನ್ನು ಬೇಸ್ ಆಗಿಟ್ಕೊಂಡು ಮುಂದೆ ನಾನು ಅಭ್ಯಾಸ ಮಾಡಿ ನಾನು ಯಾವುದೇ ಪಿ ಎಚ್ ಡಿಗೆ ನೋಂದಣಿ ಮಾಡಿಕೊಂಡು ಆ ದೃಷ್ಟಿಯಲ್ಲಿ ಹೆಚ್ಚು ಅಭ್ಯಾಸ ಮಾಡಿದೆ. ಇವರನ್ನೆಲ್ಲ ಸೇರಿಸ್ಕೊಂಡು ತೆಂಗು ಅದರಲ್ಲಿ ಬಡಗು ಎಲ್ಲ. ನೀವು ಯಕ್ಷಗಾನ ಹಿಮ್ಮೇಳ, ಹಿಮ್ಮೇಳ ನಿಮ್ಮ ಗ್ರಂಥ ಅದು, ಅದು ಬಹಳ ಅದ್ಭುತವಾದ ಒಂದು ಗ್ರಂಥ ಯಕ್ಷಗಾನ. ಇಡೀ ಹಿಮ್ಮೇಳವನ್ನು ಒಟ್ಟು ಸಂಗೀತದ ಪರಿವೇಶದಲ್ಲಿ ರಂಗ ಕಲೆಯ ದೃಷ್ಟಿಯಲ್ಲಿ ನೀವು ವಿಶ್ಲೇಷಣೆ ಮಾಡುವಾಗ ನಿಮ್ಮ ಪ್ರಧಾನ ಧೋರಣೆ ಇದ್ದದ್ದು ಏನು ಮತ್ತು ಅದರ ವಿಭಾಗ ಹೇಗೆ ಮಾಡಿಕೊಳ್ಳಿ? ಇದು ನಂಬಿಯಾರು ಬರೆದಂತಹ ಹಿಮ್ಮೇಳ. ಇದು ಯಕ್ಷಗಾನದ ಸಮಗ್ರ ಹಿಮ್ಮೇಳದ ನಿರ್ವಚನ, ವಿವರಣೆ ಮತ್ತು ಪ್ರಯೋಗ ಮೂರನ್ನು ಹೊಂದಿಕೊಂಡಿದೆ. ಇದು ಬಹುಶಃ ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿಯ ಯಾವುದೇ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ಹಿಮ್ಮೇಳವನ್ನು ಇಷ್ಟು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಲ್ಲ. ಹಿಮ್ಮೇಳವನ್ನು ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಎಂಟೈರ್ ಆರ್ಟ್ ನೋಡಿದ್ದಾರೆ.
ಆಟವನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ, ತೆಂಕು ಬಡಗು ಮತ್ತು ಇನ್ನೊಂದು ಬಡಗು, ಉಪಕರಣಗಳು ಕಂಪ್ಲೀಟ್ ಬೋನ, ಅದರ ಹಗ್ಗ, ಚರ್ಮ, ಅದರ ತಯಾರಿ, ಮೆಷರ್ಮೆಂಟ್ಸು, ಹಿಮ್ಮೇಳ ಎಂಬ ಭಾಷೆ, ಅದು ಹೇಗೆ ತಾನೇ ಒಂದು ಲ್ಯಾಂಗ್ವೇಜ್ ಅಂತ. ಭಾವಕ್ಕೂ ಬರೀ ಲಯ ಕೊಡುವಂತಹ ಒಂದು ಉಪಕರಣ ಅಲ್ಲ, ವಾದನ ಅಲ್ಲ. ಕಾಲ ಮತ್ತು ತಾಳ ಸಂಬಂಧ, ಛಂದಸ್ಸು ಮತ್ತು ತಾಳ, ಛಂದೋ ಲಯ, ನಾದ, ನಾದದ ಮೂಲಕ ಏನು ಕೆಲಸ, ನಾದದ ಕೃತ್ಯ ಅಂತ ಹೇಳ್ತಾರೆ. ಅದು ಪ್ರಯಾಣವೋ ಬೇಟೆಯೋ ಇನ್ನೊಂದೋ ಭಾವನೆಗೋ ಗತ್ತು ಕೊಡುವುದು, ಸೂಕ್ಷ್ಮಾತಿ ಸೂಕ್ಷ್ಮ ವಿವರಣೆ. ಗಾನದ ಆಕೃತಿ ಸಮೀಕ್ಷೆ, ಇದು ಬಹಳ ಇಂಪಾರ್ಟೆಂಟ್ ಅಧ್ಯಾಯ. ಗಾಯನ ಅನ್ನೋದೊಂದು ಆಕೃತಿ, ಅದರ ಅಂಗಾಂಗಗಳು ಯಾವುದು ಮತ್ತು ರಂಗಭೂಮಿಯ ದೃಷ್ಟಿಯಿಂದ, ಈಗ ಜನಪ್ರಿಯತೆಯ ದೃಷ್ಟಿಯಿಂದ ಆಕೃತಿ ಕೆಡ್ತಾ ಇದೆ. ಇದಕ್ಕೆ ಬಹಳ ಮಾರ್ಗದರ್ಶಕವಾದ ಒಂದು ವಿಷಯ. ಆಮೇಲೆ ಯಕ್ಷಗಾನ ಸುತ್ತಮುತ್ತ ನಾಗಸುರ, ಒಡ್ಡೋಲು, ಪಂಚವಾದ್ಯ, ಭೂತನ ಕೋಲದ ಹಿಮ್ಮೇಳ, ಈ ಪ್ರದೇಶದ ಇತರ ಜಾನಪದ ವಾದ್ಯಗಳು ಉಪಸಂಹಾರ ಅಂತ 12 ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟಂತಹ ಒಂದು ಗ್ರಂಥ ಇದು. ಭಾರತೀಯ ರಂಗಭೂಮಿಯ ಯಾವುದೇ ಹಿಮ್ಮೇಳ ಮಾಡಲಿಲ್ಲ ಇದು ಕೆಲಸ, ಕಣ್ಣಾವಡೆ ಕೆಲಸ ಮಾಡಿದೆ. ಅವರೊಂದು 30 ವರ್ಷಗಳ ಕೆಲಸ ಇದು. ಇದೇ ಜೀವನ ಚರಿತ್ರೆ, ಮದ್ದಳೆಯ ಮಾಯಲೋಕ, ಚಿನ್ನದ ತಾಳ ಅಂತ ಗೋರ್ಪಾಡಿ ಪಾಟೀಲರದ್ದು, ಅವರ ಅನುಭವ ಕಥನಗಳು, ಅವರ ರಚನೆ. ವಿಲೋಕನ, ತಿಳಿನೋಟ, ದೀವಟಿಗೆ, ಹಿಮ್ಮೇಳ, ಯಕ್ಷ ಸೇಚನ, ಪ್ರಸಂಗಗಳು 6 ಪ್ರಸಂಗ ಬರೆದಿದ್ದಾರೆ. ಮಣಿಕಂಠ, ಚಕ್ರೇಶ್ವರ ಪರೀಕ್ಷೆ, ಸೌದಾಮಿನಿ, ವಜ್ರಧರ, ಅಮರೇಂದ್ರ ಪದ ವಿಜಯ, ಅದರಲ್ಲಿ ಸ್ವಲ್ಪ ದಲಿತೋದ್ಧಾರದ ಒಂದು ಸಂದೇಶ ಇದೆ. ಹಾಗೆ ಇರುಳು ನೋಡಿಸಿದವರು, ಇರುಳ ನೋಡಿಸಿದವರು ಅಂತ, ರಾತ್ರಿಯನ್ನು ನಾವು ನೋಡುವ ಹಾಗೆ ಮಾಡಿದವರು ಎಂಬ ಅರ್ಥದಲ್ಲಿ ಒಂದು ಪ್ರಸಂಗ. ಗುಂಜನ ಮತ್ತು ಗೆಲುವಿನ ಹಾದಿ, ಅದು ವೈಚಾರಿಕ ಬರಹಗಳು. ಮುಂದಲೆ ಅಂತ ಯಕ್ಷಗಾನ, ಮತ್ತು ಮುಳಿಯ ಮಹಾಬಲಿ ಭಟ್ಟರ ಸಂಸ್ಮರಣ ಗ್ರಂಥ. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಗೌರವಿಸಿದೆ. ಹೀಗೆ ಶಂಭು ಹೆಗಡೆ ಅವರು ಅಧ್ಯಕ್ಷ ಆಗಿದ್ದಾಗ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ತಜ್ಞ ಅನ್ನುವ ಅರ್ಥದಲ್ಲಿ ಅಕಾಡೆಮಿ ಪ್ರಶಸ್ತಿ ಇದೆ ಅವ್ರು ಕೊಟ್ಟಿರುವಂಥದ್ದು. ಹಾಗಾಗಿ ನಾನು ನನಗೆ ಗ್ರೀವೆನ್ಸಸ್ ಹೇಳಲಿಕ್ಕಿಲ್ಲ, ಆದರೆ ನನ್ನ ಆಲೋಚನೆಯಲ್ಲಿರುವಂತಹ ಯಕ್ಷಗಾನ ಎಲ್ಲಾದರೂ ಒಂದು ಕಡೆಯಲ್ಲಿ ನೆಲೆಯಾಗ್ತಿದ್ರೆ